ಸಿಎಲ್ಇ ಸಂಸ್ಥೆಯ ಶ್ರೀ ಎಂಕೆ ಕೌಟ್ಕಿಮಠ್ ಕನ್ನಡ ಪ್ರೌಢಶಾಲೆ ಚಿಕ್ಕೋಡಿಯಲ್ಲಿ ವಿಶ್ವ ವಿಜ್ಞಾನ ದಿನದ ನಿಮಿತ್ತ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಿಜ್ಞಾನ ಚಿತ್ರಗಳ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಎಲ್ಇ ಸಂಸ್ಥೆಯ ಶ್ರೀ ಎಂಕೆ ಕೌಟ್ಕಿಮಠ್ ಕನ್ನಡ ಪ್ರೌಢಶಾಲೆ ಚಿಕ್ಕೋಡಿಯಲ್ಲಿ ವಿಶ್ವ ವಿಜ್ಞಾನ ದಿನದ ನಿಮಿತ್ತ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಿಜ್ಞಾನ ಚಿತ್ರಗಳ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹನಿ ನೀರಾವರಿ ಮಾದರಿಯನ್ನು ಪ್ರಾರಂಭಿಸುವ ಮೂಲಕ ಅತಿಥಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪ್ರಾಸ್ತಾವಿಕವಾಗಿ ಬಿಡಿ ರುಕಡೆ ಮಾತನಾಡಿ, ಪ್ರಸ್ತುತ ಜಗತ್ತು ವಿಜ್ಞಾನದ ತಳಹದಿ ಮೇಲೆ ರೂಪುಗೊಳ್ಳುತ್ತಿದೆ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇಂದಿನ ಮಾನವ ಯುಗ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಿಟ್ಟು ಕ್ಷಣಕಾಲ ಬದುಕಲು ಕಷ್ಟ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಉಪನ್ಯಾಸಕರಾದ ಜಿಪಿ ಯಳವಂತಿಮಠ್ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಶಾಲಾ ಹಂತದಲ್ಲಿ ಹಮ್ಮಿಕೊಳ್ಳುವ ಮೂಲಕ ಮಕ್ಕಳಲ್ಲಿರುವ ಸಂಶೋಧನಾ ಪ್ರವೃತ್ತಿ ಹೊರಗಿಳಿಯಬಹುದು. ಭಾರತದಲ್ಲಿ ಮೊದಲು ಆರ್ಯಭಟರಂತಹ ವಿಜ್ಞಾನಿಗಳಿಂದ ವೈಜ್ಞಾನಿಕತೆ ಚಿಗುರೊಡೆದು ಅದು ಬ್ರಿಟಿಷರಿಂದ ಬದಲಾವಣೆ ಕಂಡು ಇಂದು ಮೇಕ್ ಇನ್ ಇಂಡಿಯಾ ಮೂಲಕ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದು ತಮ್ಮ ಮಾತುಗಳಲ್ಲಿ ತಿಳಿಸಿದರು. ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳ ಉತ್ಸಾಹ ಮತ್ತು ಶ್ರಮವನ್ನು ನೋಡಿ ಪ್ರಶಂಸಿಸಿದರು. ಮತ್ತು ಶ್ರಮದಿಂದ ನೀವು ಮಾಡೆಲ್ಗಳನ್ನೆಲ್ಲ ಮಾಡಿದ್ದೀರಲ್ಲ, ಇದು ನಿಜವಾಗಿ ಒಂದು ಶ್ಲಾಘನೀಯ ಅಂತ ನಾನು ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಭಾಸ್ಕರ, ಆರ್ಯಭಟ್ಟ ಮತ್ತು ಚರಕನ ಬಗ್ಗೆ ಕೇಳಿರಬೇಕು. ಹಿಂದಿನಿಂದಲೂ ನಮ್ದು ಸೈನ್ಸ್ ಬಹಳ ಅಡ್ವಾನ್ಸ್ ಇತ್ತು. ಆದರೆ ಏನಾಯ್ತು, 1834 ಇರ್ಬೋದು ಪ್ರಾಬಬ್ಲಿ, ಬ್ರಿಟಿಷರು ಏನು ಬಂದ್ರೆ ನಮ್ಮ ಇದರವ್ರಿಗೆ ವಿದ್ಯಾಭ್ಯಾಸದಲ್ಲಿ ಅಥವಾ ನಮ್ಮ ಶಿಕ್ಷಣದಲ್ಲೇ ಬದಲಾವಣೆ ಮಾಡಿದರು. ಅವ್ರಿಗೆ ಏನು ಬೇಕಾಗಿತ್ತು, ಬರೀ ಕ್ಲರ್ಕ್ಸ್ ಬೇಕಾಗಿತ್ತು. ಹೀಗಾಗಿ ನಾವು ಏನು ಮಾಡಿದ್ರು, ನಮ್ಮನ್ನು ಹೇಗೆ ಟ್ರೈನ್ ಮಾಡಿದ್ರು ಅಂದರೆ ಕ್ಲಾರ್ಕ್ ಆಗಿ ಟ್ರೈನ್ ಮಾಡಿದ್ರು. ಅದಕ್ಕೆ ನಾವು ಬರೀ ಉದ್ಯೋಗಗಳನ್ನು ಆರಿಸಿ ಅಚ್ಚು ಉದ್ಯೋಗ ಮಾಡ್ಲಿಕ್ಕೆ ಹೊಂಟಿದ್ದೆ. ಆದರೆ ಆವಿಷ್ಕಾರ ಮಾಡೋರು ಯಾರು? ಈಗ ಒಂದು ದೇಶ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಆವಿಷ್ಕಾರ ಒಂದು ಮುಖ್ಯವಾದಂಥದ್ದು. ಡ್ರಿಪ್ ಇರಿಗೇಷನ್ ನೋಡಿ, ನಮ್ಮದು ಭಾರತ ದೇಶ ಕೃಷಿಗಳ ದೇಶ ಅಂತ ನಾವು ಹೇಳ್ತೇವೆ. ಆದರೆ ನಾವೇನು ಮಾಡ್ತಾ ಇದ್ದೇವೆ, ಮಿಶ್ರಿತ ಹೆಸರುಗಳಂತ ಹೇಳುವಂಥದ್ದು ಒಂದು ಪ್ರಸಂಗ ನಮ್ಮಲ್ಲಿ ಬಂತು. ಡ್ರಿಪ್ ಇರಿಗೇಷನ್ ಆಗಲಿ, ಸ್ಪ್ರಿಂಕ್ಲರ್ ಆಗಲಿ, ಈಗ ನಾವು ಏನೇ ಕೇಳಬೇಕಪ್ಪ ಅಂದರೆ, ತಿಳ್ಕೋಬೇಕಂದ್ರೆ ನಮ್ಮ ರಾಜಕಾರಣಿಗಳು ಹಿಡ್ಕೊಂಡು ನಮ್ಮ ರೈತರು ಹಿಡ್ಕೊಂಡು ನೋಡಿ, ನಾವು ಇಸ್ರೇಲ್ ಮಾದರಿಯಾಗಿ ನಾವು ನಮ್ಮ ಕೃಷಿ ಮಾಡ್ತಾ ಇದ್ದೆ ಅಂತ ಹೇಳುವಂಥ ಪರಿಸ್ಥಿತಿ ಬಂತು. ಇದು ಯಾಕೆ ನಮ್ಮಲ್ಲಿ ಆವಿಷ್ಕಾರ ಇರಲಿಲ್ಲ? ಪ್ರತಿಯೊಂದಕ್ಕೂ ನಮ್ಮಲ್ಲಿ ನಮ್ಮ ಜನ, ನಮ್ಮ ಭಾರತ ದೇಶದ ಜನ ಬಹಳ ಶಾಣ್ಯರಿದ್ದಾರೆ. ಆದ್ರೆ ನಾವು ಪ್ರಯತ್ನ ಮಾಡ್ತಾ ಇರಲಿಲ್ಲ ಮತ್ತು ಆ ರೀತಿ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗಲಿಲ್ಲ. ಈ ಸಂದರ್ಭದಲ್ಲಿ SI ಬಿಸ್ಕೋಪ್, DS ಕೋಳಿ, ಶ್ರೀಮತಿ SB ಪಾಟೀಲ್, MM ಮಾಲ್ಗಾಮಿ ಮತ್ತು ಎಲ್ಲ ಶಿಕ್ಷಕ ವೃಂದ, ಮಾಧ್ಯಮ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.